ಇವತ್ ನಾನ್ ತೋರಿಸ್ತಾರ ಲಂಚ್ ರೆಸಿಪಿ ಮೊಸರು ಸಾಂಬಾರ್ ಸೋರೆಕಾಯಿನ ಬಳಸ್ಕೊಂಡು ನಾನು ಇಲ್ಲಿ ಮೊಸರು ಸಾಂಬಾರ್ ಮಾಡ್ಕೊಂಡಿದ್ದೀನಿ ಇದು ತುಂಬ ಟೇಸ್ಟಿ ಆಗಿರುತ್ತೆ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಫಸ್ಟು ಇಲ್ಲಿ ನಾನು ಒಂದು ಪ್ಯಾನಲ್ಲಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಸೊ ನೀರು ಈ ಥರ ಬಿಸಿಯಾಗಿ ಕುದ್ದಮೇಲೆ ಇವಾಗ ನಾನು ಕಟ್ ಮಾಡ್ಕೊಂಡಿರೋ ಸೋರೆಕಾಯಿ ಹಾಕ್ಕೊಂಡೆ ಮತ್ತು ಈಗ ಒಂದು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ಸೋರೆಕಾಯಿ ಬೇಯಬೇಕು ಕಂಪ್ಲೀಟಾಗಿ ಈಗ ನೋಡ್ಬೋದು ನೀವು ಕುದಿತಾ ಇದೆ ನೀರು ಸೊ ನಾವು ಅದು ಬೇಯಷ್ಟದೇ ನಾವು ಇಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋಣ ಫಸ್ಟು ಇಲ್ಲಿ ನಾನು ಈರುಳ್ಳಿ ತೊಗೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಎರಡು ಹಸಿಮೆಣಸಿನ್ಕಾಯಿ ಒಂದು ಸ್ಪೂನ್ ಜೀರಿಗೆ ಮತ್ತು ಒಂದು ಸ್ಪೂನ್ ಆಯಿಲ್ ಹಾಕ್ಕೊಂಡು ಈ ರೀತಿ ಇದನ್ನೆಲ್ಲ ಫ್ರೈ ಮಾಡ್ಕೊಬೇಕು ಇವಾಗ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಈರುಳ್ಳಿ ಎಲ್ಲ ಫ್ರೈ ಆಗಿದೆ ಇದೇ ಟೈಮಲ್ಲಿ ನೀವು ಸೋರೆಕಾಯಿ ನೋಡ್ಬೋದು ಸೋರೆಕಾಯಿ ಆಲ್ಮೋಸ್ಟ್ ಬೆಂದಿದೆ ನೀರೆಲ್ಲ ಹಿಂಗಿದೆ ಇವಾಗ ನಾವು ಸ್ಟವ್ ಆಫ್ ಮಾಡ್ಕೊತಾ ಇದ್ದೀವಿ ಇವಾಗ ನಾನು ಮಿಕ್ಸಿ ಜಾರ್ಗೆ ಫ್ರೈ ಮಾಡ್ಕೊಂಡಿರೋದನ್ನೆಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡೆ ಮತ್ತು ಒಂದು ಹಾಫ್ ಸ್ಪೂನು ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಮತ್ತು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ಅದನ್ನು ನೀಟಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಬೇಕು ಇವಾಗ ಆಗಿದೆ ಇವಾಗ ನಾನು ಮಸಾಲೆ ಪೇಸ್ಟ್ನ ಸೋರೆಕಾಯಿಗೆ ಹಾಕ್ಕೊತಾ ಇದ್ದೀನಿ ಮಸಾಲೆ ಜೊತೆ ಮತ್ತು ಸೋರೆಕಾಯಿ ಇನ್ನೊಂದು ಸ್ವಲ್ಪ ನೀಟಾಗಿ ಬೆಂದು ಮಸಾಲೆನೆಲ್ಲ ಹಿಡ್ಕೊಬೇಕು ಇವಾಗ ಇದು ಕುದೀತಾ ಇದೆ 10 ನಿಮಿಷ ಕುದಿಬೇಕಿದು ಮಸಾಲೆ ಪೇಸ್ಟ್ ಹಾಕಿದ್ಮೇಲೆ ಇವಾಗ ಇದಾಗಿದೆ ಇದು ಕಂಪ್ಲೀಟಾಗಿ ನಾವು ತಣ್ಣಗಾಗಕ್ಕೆ ಬಿಟ್ಬಿಡ್ಬೇಕು ಇವಾಗ ಫುಲ್ ತಣ್ಣಗಾಗಿದೆ ಇವಾಗ ನಾನು 1 ಕಪ್ಪಷ್ಟು ಮೊಸರು ಹಾಕ್ಕೊತಾ ಇದ್ದೀನಿ ಇದು ಮೊಸರು ಸಾರು ಆಗಿರೋದ್ರಿಂದ ಇದು ಮೊಸರುನ ಯಾವತ್ತೋ ಬಿಸಿದಕ್ಕೆ ಹಾಕೊಬಾರ್ದು ಕಂಪ್ಲೀಟಾಗಿ ಅದು ತಣ್ಣಗಾದ್ಮೇಲೆ ಮೊಸರನ್ನ ಹಾಕ್ಕೊಬೇಕು ಯಾಕಂದರೆ ಮೊಸರನ್ನ ಬಿಸಿದಕ್ಕೆ ಹಾಕ್ಕೊಂಡ್ರೆ ಅದು ಒಡೆದೋಗುತ್ತೆ ಇವಾಗ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಬೇಕು ಇವಾಗ ನಾವು ಇದಕ್ಕೆ ಒಗ್ಗರಣೆ ಮಾಡ್ಕೊಬೇಕು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೊಂಡೆ ಇವಾಗ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಬೇಕು ಮತ್ತು 2 ಮೆಣಸಿನ್ಕಾಯಿ ಹಾಕ್ಕೊಂಡೆ ಇದನ್ನಿವಾಗ ಮೊಸರು ಸಾಂಬಾರ್ಗೆ ನಾವು ಹಾಕ್ಕೊಬೇಕು ಮೊಸರು ಸಾಂಬಾರು ರೆಡಿಯಾಗಿದೆ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಬಾಡಿ ಏನಾದರೂ ಹೀಟ್ ಆಗಿದ್ರೆ ಸಹ ಇದನ್ನ ನಾವು ಕನ್ಸ್ಯೂಮ್ ಮಾಡ್ಬೋದು ಎಲ್ಲರೂ ಟ್ರೈ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್